ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಈಗ ಊರಿಗೆ ಹೊಂಟೇವಿ ನಾವು. ಸೊ ಬೆಳಗ್ಗೆ ಡೈರೆಕ್ಟ್ ಬಸ್ ಐತಿ ನಮ್ಮ ಊರಿಗೇನ, ಹಿಂಗಾಗಿ ಬೆಳಗ್ಗೆ 5:45, 5:30 ಹಿಂಗೆ ಬಿಡ್ತಾರೆ. ಸೊ ಆಲ್ರೆಡಿ ಬಸ್ ಹತ್ತಿ ಕೂತೇವಿ, ಇವಾಗ ಅರ್ಧ ದಾರಿಯಲ್ಲಿ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಹರ್ಷು ನೋಡ್ರಿ, ಬಿಸಿಲು ಅಂದರೆ ಬಿಸಿಲಿತ್ತು ಸಿಕ್ಕಾಪಟ್ಟೆ. ಬಿಸಿಲಲ್ಲಿ ಬಸ್ಸಲ್ಲಿ ಕುತ್ಕೋಬೇಕು ಅಂದರೆ ತ್ರಾಸು ಭಾಳ ಆಗ್ತೈತಿ, ಆದರೂ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಸೊ ಹಿಂಗಾಗಿ ಡೈರೆಕ್ಟ್ ಬಸ್ಸು ನೈಟ್ ಇಲ್ಲ, ಹಿಂಗಾಗಿ ಬೆಳಗ್ಗೆನ ಹತ್ತೇವಿ. ಓಹೋ, ನಾವು ಶಿವರಾತ್ರಿ ದಿನಾನ ಊರಿಗೆ ಬರಾಕತ್ತಿದ್ವಿ, ಹಿಂಗಾಗಿ ಶಿವರಾತ್ರಿದು ಯಾವುದೂ ನಾನು ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಹಂಗೆ ದೇವ್ರ ಪೂಜೆ ಮಾಡಿ ಬಂದಿದ್ವಿ ಬೆಳಗ್ಗೆನ ನಸಿನಾಗ. ಸೊ ಶಿವರಾತ್ರಿ ಆಗಿರೋದ್ರಿಂದ ಜನನೂ ಭಾಳ ಕಡಿಮೆ ಇದ್ದರು. ಟ್ರಾವೆಲಿಂಗ್ ಮಾಡುವಾಗ ಬಸ್ ಫುಲ್ ಖಾಲಿ ಇತ್ತು ಅಂತಲೇ ಹೇಳ್ಬೋದು, ಭಾಳ ಜನ ಇರಲಿಲ್ಲ. ಸೊ ಹಿಂಗಾಗಿ ಹರ್ಷು ಒಂದು ಕಡೆ ಕುತ್ಕೊತಿರ್ಲಿಲ್ಲ, ಬರೀ ಸೀಟ್ ಚೇಂಜ್ ಮಾಡೋದು ಆರಾಮಾಗಿ ಬಂದ್ವಿ ಅಂತಲೂ ಹೇಳ್ಬೋದು ಜನ ಇಲ್ಲದಕ್ಕೆ. ಸೊ ಫುಲ್ ಖಾಲಿ ಇತ್ತು, ಆರಾಮ್ ಬಂದ್ವಿ ಬಸ್ನಾಗ. ಹರ್ಷು ನೋಡ್ರಿ ಅಲ್ಲಿ ಹೋಗಿ ಕುತ್ಕೊಂಡಾನೆ ಡ್ರೈವರ್ ಹತ್ರ. ಸೊ ಹಂಗೆ ಪ್ಲೇಸ್ ಚೇಂಜ್ ಮಾಡ್ಕೊತಾನೆ ಇದ್ದ ಅವನು, ಫುಲ್ ಖಾಲಿ ಇರೋದಕ್ಕೆ ಖುಷಿ ಆಗಿಬಿಟ್ಟೈತೆ. ಅವನಿಗೇನೂ ಕಾಡಿಸ್ಲಿಲ್ಲ, ಭಾಳ ಕಾಡ್ಸಂಗಿಲ್ಲ, ಅದೊಂದು ನಮ್ಗೆ ಇದು. ಹರ್ಷು ಬಸ್ನ ಸುಮ್ ಕುತ್ಕೊತಾನ. ಸೊ ಇವಾಗ ನಾವು ಹಿರೇಕೆರಿ ಬಂದ್ವಿ. ಆ್ಯಕ್ಚುಲಿ ನಮ್ಮೂರಿಗೆ ಡೈರೆಕ್ಟ್ ಚಿಕ್ಕೇರಿಗೆ ಟಿಕೆಟ್ ತೊಗೊಂಡಿದ್ವಿ, ಬಟ್ ನನ್ನ ತಮ್ಮ ಹಿರೇಕೆರಿಗೆ ಇಳಿದ್ಬಿಡ್ರಿ, ನಾವು ಕಾರ್ ತೊಗೊಂಬರಾಗತ್ತೇವೆ ಅಂತ ಹೇಳಿ ಫೋನ್ ಮಾಡಿದ್ದೆ. ಹಿಂಗಾಗಿ ಹಿರೇಕೆರಿಗೆ ಇಳಿದಿದ್ವಿ. ಸೊ ಅಲ್ಲಿ ಊಟ ಟೈಮ್ ಆಗಿತ್ತು. ಸೊ ಮತ್ತೇನು ಮನೆಗೆ ಹೋಗಿ ಅಡುಗೆ ಮಾಡೋದು ಅಂತ ಹೇಳಿಬಿಟ್ಟು ನಮ್ಮ ತಮ್ಮ ಇಲ್ಲೇ ಊಟ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ದ. ಸೊ ಬಂದೀವಿ ಹೋಟೆಲಿಗೆ. ಇಲ್ಲಿ ನೋಡ್ರಿ, ಮಸಾಲ ಪಾಪಡ್ ತೊಗೊಂಡಿದ್ವಿ ಮತ್ತು ರೋಟಿ ತೊಗೊಂಡಿದ್ವಿ. ಸೊ ಇಲ್ಲಿ ನಮ್ಗೆ ಮೈಸೂರಾಗ ಭಾಳ ಹೋಟೆಲ್ಸ್ ಇನ್ನೂ ಗೊತ್ತಾಗಿಲ್ಲ, ಎಲ್ಲಿ ಚಲೋ ಹೋಟೆಲ್ ಅದಾವೆ ಅಂಥೇಳಿ. ನಮ್ಗೆ ಇಲ್ಲಿ ಅಂತೂ ಹಿರೇಕೆರಾಗಿ ಇದು ಭಾಳ ಇಷ್ಟ ಆಗ್ತೈತಿ ಹೋಟೆಲ್. ಸೊ ಅಲ್ಲಿಗೆ ಬಂದಿದ್ವಿ ನಾವು. ಮಸ್ತ್ ಇರ್ತೈತಿ, ಟೇಸ್ಟ್ ಇರ್ತೈತಿ. ಸೊ ಈ ಥರ ಊಟ ನಾ ಮೈಸೂರಾಗ ಮಾಡೇ ಇಲ್ಲ, ಇವಾಗ ಭಾಳ ದಿನ ಆಗೈತಿ ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲ ನಮ್ಮ ಕಡೆ ನೋಡ್ರಿ ಹೆಂಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಕೊಟ್ಟಿರ್ತಾರೆ. ಮತ್ತು ರೈಸ್ ಐಟಮ್, ಮಸಾಲ ರೈಸು ಮತ್ತು ಗೀ ರೈಸ್ ತೊಗೊಂಡಿದ್ವಿ. ಹರ್ಷು ಬೇರೆ ರೈಸ್ ಖಾರ ಆಗ್ತೈತೆ ಅಂತ ಗೀ ರೈಸ್ ಹೇಳಿದ್ವಿ. ರೊಟ್ಟಿ, ವೆಜ್ ಕಡಾಯಿ ಮತ್ತು ಪನ್ನೀರ್ ಮಸಾಲ ತೊಗೊಂಡಿದ್ವಿ. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಇವಾಗ ನೋಡ್ರಿ ಕಾರ್ನಾಗ ಊರಿಗೆ ಹೊಂಟೇವಿ. ಸೊ ಭಾಳ ದೂರ ಆಗಂಗಿಲ್ಲ ಹಿರೇಕೆರಿಂದ ನಮ್ಮೂರು, ಸ್ವಲ್ಪ ದೂರ ಆಗ್ತೈತಿ ಅಂತಲೇ ಹೇಳ್ಬೋದು. ಒಂದು 15-20 ಮಿನಿಟ್ಸ್ ಅಂತಲೇ ಹೇಳ್ಬೋದು, ಕಾರಲ್ಲಿ ಇನ್ನೂ ಬೇಗನೇ ಆಗ್ತೈತಿ. ಸೊ ಇವಾಗ ನೋಡ್ರಿ ಊರಿಗೆ ಹೊಂಟೇವಿ ನಾವು. ಸ್ವಲ್ಪ ಹೊತ್ತಾಯಿತು, ಹಶು ನೋಡ್ರಿ ಆಟಾಡಕತ್ತಾನ, ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋಣ ಬಾ ಅಂದ್ರೆ ಏನು ಮಾಡಿದ್ರು ಬರಲಿಲ್ಲ. ಸೊ ಆಟಾಡಕತ್ತಾನ. ಸೊ ಅವನಿಗೆ ಭಾಳ ಖುಷಿ ಆಗ್ಬಿಟ್ಟೈತೆ, ಊರಿಗೆ ಬಂದಿದ್ದ, ಇಲ್ಲೆಲ್ಲ ಭಾಳ ಜಾಗ ಸಿಗ್ತೈತೆ ಆಟಾಡಕ್ಕೆ, ಮತ್ತು ಅವನಿಗೆ ಹುಡುಗರು ಸಿಗ್ತಾರೆ ಆಟಾಡಕ್ಕೆ. ಮೈಸೂರಾಗ ಅಂದರೆ ಯಾರೂ ಇಲ್ಲ. ಸೊ ಇದಾರು ಹುಡುಗರು, ಬಟ್ ಊರಾಗ ಆಟಾಡ್ದಂಗೆ ಆಗಂಗಿಲ್ಲ. ಸೊ ಹಿಂಗಾಗಿ ಫುಲ್ ಖುಷಿಯಾಗಿದ್ದ. ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಸ್ವಲ್ಪ ಹೊತ್ತಾಯಿತು ಊರಿಂದ ಬಂದು, ಒಂದು ತಾಸು ಮೇಲಾಯ್ತು. ಬಂದು ಫ್ರೆಶಪ್ ಆಗಿ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ತೊಗೊಂಡ್ವಿ. ಈಗ ಹರ್ಷು ಏನು ಮಾಡಿದ್ರು, ನಮಗೂ ನಿದ್ದೆ ಅಂದರೆ ನಿದ್ದೆ ಇತ್ತು, ಮಲ್ಕೊಳನ್ ಬಾ ಅಂದ್ರೆ ಅವನು ಮಲ್ಕೊಳ್ಳಿಲ್ಲ, ನಮ್ಮನು ಮಲ್ಸಲಿಲ್ಲ. ಈಗ ಹೊರಗೆ ಆಟಾಡಕತ್ತಾನ, ಫುಲ್ ಖುಷಿ ಆಗಿಬಿಟ್ಟಾನ ಅವ್ನು ಇಲ್ಲಿ ಬಂದು. ಭಾಳ ಜಾಗ ಇರ್ತದಲ್ಲ ಅವನಿಗೆ ಆಟಾಡಕ್ಕೆ, ಮತ್ತು ಇಲ್ಲೆಲ್ಲ ಹುಡುಗರು ಇರ್ತಾರ. ಅಲ್ಲಿ ಹೋಗ್ಬೇಡ, ಹೊರಗೆ ಹೋಗ್ಬೇಡ, ಇಲ್ಲಿ ಗೇಟ್ ಒಳಗೆ ಆಡೋಯ್ತಾ? ಹ್ಞೂ, ಇಲ್ಲಿ ಒಳಗೆ ಬೇಡ, ಅಲ್ಲೇ ಇಲ್ಲಿ ಹೊರಗೆ ಆಡು. ಸೊ ಫುಲ್ ಖುಷಿ ಆಗ್ಬಿಟ್ಟಾನ, ಆಟಾಡಕತ್ತಾನ ನೋಡ್ರಿ ಬಾಲಿಗೆ. ಸೊ ಇವಾಗ ಇವಾಗ ಟೈಮು 4:15 ಆಗೈತಿ, ಮೇಲೆ ಹೋಯ್ತದ ಬಾಲ್ ನಡಿ. ಈಗ ಅದೊಂದು ಹಿಡ್ಕೊಂಡು ಆಡು, ಅದು ಹೋಗದೆ ಅಂದ್ರೆ ಅದು ಹೋಗ್ತೈತಿ. ಆಡ, ನಾನು ಅದಕ್ಕೆ ಹೇಳ್ತೀನಿ, ನಾನು ನಿನಗೆ ಹೊರಗಾಡಂತ. ಹಂಗೆ ಮ್ಯಾಲ ಹೋಗಿತ್ತಾರೆ, ನಮ್ಮ ಮ್ಯಾಲ ಹೋಗಲ್ಲ ಅದ ಬಾಲ್.
ಬಾಲ್ ಮ್ಯಾಲ ಹೋಗದ ನೋಡ್ರಿ ಈಗ ಈಗ ಅದೊಂದು ಆಡ ಆಮೇಲೆ ನೋಡೋಣಂತ ಇನ್ನೊಂದು ಹಾ ಈಗ ಆಡ ಅದು ಹೋಗ್ತದ ನೋಡಿ ಇಲ್ಲಿ ಆಡಿದ್ರೆ ಅದು ಹೋತಂದ್ರೆ ಮುಗಿತ್ ನೋಡಿ ಆಟ ಆಡಕ್ಕೆ ಏನೂ ಇಲ್ಲ ನಿಮ್ಗೆ ಇವಾಗ ಹರ್ಷು ಆಡಾಗತ್ತಾನ ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಟೈಮ್ ಪಾಸ್ ಮಾಡಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕು ಊಟ ಮಾಡಿ ಬಂದು ಹಂಗೆ ರೆಸ್ಟ್ ತೊಗೊಂಡಿದ್ದು ಚಿನ್ನಿ ಮ್ಯಾಲೆ ಹೋಗ್ತೀನಿ ಹಾಂ ಸರಿ ಆಯ್ತು ನೋಡಿ ಬೇರೆ ಆಡು ಇಲ್ಲ ನೋಡಿ ಎರಡು ಬಾಲ್ ಮ್ಯಾಲೆ ಹೋಗೋದು ಹಾಳಾಗತ್ತಾನ ಈಗ ನಾ ಹೇಳಿದ್ನಿಲ್ಲ ನಿನಗೆ ಹೋಗಿ ಬೇಡ ಅಂತೇಳಿ ಹೋಗಿ ಬೇಡ ಅಂದ್ರು ಕೇಳಿಲ್ಲ ಹೋಗೋದು ಇವಾಗ ಹಾಳಾಗತ್ತಾನ ಬಾಯ್ಲಿ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬುಧವಾರ ಇತ್ತು ನನಗೆ ರಾತ್ರಿ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿಲ್ಲ ಮಲ್ಕೊಂಬಿಟ್ವಿ ಊಟ ಮಾಡಿ ಸೊ ಹಿಂಗಾಗಿ ಮಾರನೇ ದಿನ ಬೆಳಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ವಿಡಿಯೋನ ಸೊ ನೋಡಿರಿ ಇದು ನಮ್ಮೂರು ಸಂತಿ ವಾರಕ್ಕೊಂದ್ಸರಿ ಬುಧವಾರ ಇಲ್ಲಿ ಚಿಕ್ಕೇರಾಗ ಸಂತಿ ನಡೀತೈತಿ ನೋಡಿರಿ ಹೆಂಗಿರ್ತೈತೆ ಸಂತಿ ಇಲ್ಲಿ ಅಂತ ಹೇಳಿಬಿಟ್ಟು ಇಂಥ ಸಂತಿ ನೋಡೋಕೆ ಸಿಗಂಗಿಲ್ಲ ಸಿಟಿಯಾಗ ಭಾಳ ಚಂದ ನಡೀತಿರ್ತಾವೆ ಸಂತಿ ಹಳ್ಳಿಯೊಳಗೆ ಸೊ ನೋಡಿರಿ ಇಲ್ಲೆಲ್ಲ ಹಶು ಪಾಪಾಡೋದು ಬೇಕಂದ ಹಿಂಗಾಗಿ ಪಾಪಡ್ ತೊಗೊಂಡ್ವಿ ಮತ್ತು ಅವನೇನೋ ಪೇಪರ್ಮೆಂಟ್ ಅಂತವು ಇಂಥವು ತೊಗೊಂಡ ಮತ್ತು ಇಲ್ಲಿ ತರಕಾರಿ ನೋಡ್ಬೋದು ನೀವು ಎಲ್ಲ ಸುತ್ತಮುತ್ತಲು ಹಳ್ಳಿಯಿಂದ ತೊಗೊಂಬರ್ತಾರಲ್ಲ ಫ್ರೆಶ್ ಫ್ರೆಶ್ ತರಕಾರಿ ತೊಗೊಂಬಂದಿರ್ತಾರೆ ಭಾಳ ಮಸ್ತ್ ಮಸ್ತ್ ತರಕಾರಿ ಇರ್ತವೆ ನೋಡ್ಬೋದು ನೀವು ಎಷ್ಟು ಫ್ರೆಶ್ ತರಕಾರಿ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಸ್ವೀಟ್ ಕಾರ್ನ್ ನೋಡಿದ ಹರ್ಷು ಅವನಿಗೆ ಭಾಳ ಇಷ್ಟ ಸ್ವೀಟ್ ಕಾರ್ನ್ ಅಂದರೆ ಹಿಂಗಾಗಿ ಬಿಡಲೇ ಇಲ್ಲ ಸೊ ಅವನ ಸಲಗಿ ಸ್ವೀಟ್ ಕಾರ್ನ್ ತೊಗೊಂಡ್ವಿ ಮತ್ತು ಮಮ್ಮಿ ಇಲ್ಲಿ ಬೇರೆ ಕಡೆ ತರಕಾರಿ ತೊಗೊಳಕತ್ತಿದ್ರು ಇದು ಒಂಥರ ಸಂತಿ ನೋಡೋಕೆ ಖುಷಿ ಅಂತನ ಹೇಳ್ಬೋದು ಇಷ್ಟೆಲ್ಲ ತರಕಾರಿ ವೆರೈಟಿ ತರಕಾರಿ ನೋಡಿದ್ರೇ ಖುಷಿ ಆಗ್ತತಿ ಸಿಟಿ ಒಳಗೆ ಹೆಂಗಾಗ್ತತಿ ಅಂದರೆ ಶಾಪ್ ಶಾಪ್ ಇರ್ತವೆ ಅಲ್ಲಿ ಭಾಳೇನು ತರಕಾರಿ ಇರೋಲ್ಲ ಸ್ವಲ್ಪ ಸ್ವಲ್ಪ ತರಕಾರಿ ಒಳಗೆ ನಾವು ಆರಿಸ್ಕೊಂಬರ್ಬೇಕಾಗಿರ್ತತಿ ಬಟ್ ಇಲ್ಲಿ ಹೆಂಗಂದ್ರೆ ನೋಡಿರಿ ಇಲ್ಲಿ ಎಷ್ಟು ತರಕಾರಿ ಎಷ್ಟು ವೆರೈಟಿ ತರಕಾರಿ ಫ್ರೆಶ್ ತರಕಾರಿ ನೋಡಿದ್ರೇ ಖುಷಿ ಆಗ್ತತಿ ತೊಗೋಬೇಕು ಅನಿಸ್ತೈತಿ ಸೊ ಇವಾಗ ಮಮ್ಮಿ ಲಿಂಬೆಹಣ್ಣು ತೊಗೊಳಕತ್ತಿದ್ರು ನನಗಂತೂ ಭಾಳ ದಿನಾನ ಆಗಿತ್ತು ಅಂತ ಹೇಳ್ಬೋದು ಸಂತಿ ಹೋಗ್ಲಿಲ್ಲ ನಂಗೆ ಹಿಂಗಾಗಿ ಇವತ್ತು ಹೆಂಗಿದ್ರು ಬುಧವಾರ ಇತ್ತಲ್ಲ ನಾನು ಬರ್ತೀನಿ ಮಮ್ಮಿ ಸಂತಿ ಭಾಳ ದಿನ ಆಗಿತ್ತು ನೋಡ್ಲಿಲ್ಲ ಅಂತ ಹೇಳಿಬಿಟ್ಟು ಹರ್ಷೂ ಸಂತಿ ತೋರ್ಸೋಣ ಹರ್ಷುಗ ಅಂತೇಳಿ ಕರ್ಕೊಂಬಂದೇವು ನೋಡ್ರಿ ಸಂತಿಗೆ ಸೊ ಇಲ್ಲಿ ಸಂತಿ ಹೆಂಗೆ ನಡೀತೈತಿ ಅಂತ ನೀವು ನೋಡ್ರಿ ನನಗಂತೂ ಭಾಳ ಖುಷಿ ಆಗ್ತೈತಿ ಈ ಸಂತಿ ಒಳಗೆ ಹೊಂಟ್ರೆ ಇನ್ನೇನು ಬಿಸಿಲು ಭಾಳ ಇತ್ತು ತಂಪೊತ್ನಾಗ ಭಾಳ ಚಂದ ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತು ಬಿಸಿಲಾಗ ಅಡ್ಡಾಡಕ್ಕೆ ಬೇಜಾರು ಬಟ್ ಸಂತಿ ಭಾಳ ದಿನ ಆಗಿತ್ತು ನೋಡಿದ್ದಿಲ್ಲ ಅಂತ ಹೇಳಿಬಿಟ್ಟೆ ನಾನು ಬಂದೆ ಸೊ ನೋಡಿರಿ ಇವಾಗ ಮಮ್ಮಿ ಹಂಗೆ ನೋಡ್ಕೋತಾ ಒಂದೊಂದು ತರಕಾರಿ ತೊಗೊಂತ ಹೊಂಟಾರ ಬಂದಿದ್ವೋ ಹರ್ಷು ಎಳ್ನೀರು ಕುಡಿತೀನಿ ಅಂದ ಮತ್ತು ಅವನಿಗೆ ಎಳ್ನೀರೊಳಗಿರೋಂಥ ಗಂಜಿ ಏನಿರ್ತೈತಿ ತಿಳು ಗಂಜಿ ಬರ್ತೈತಲ್ಲ ಸೊ ಅದು ಭಾಳ ಇಷ್ಟಪಡ್ತಾನೆ ಹಿಂಗಾಗಿ ಗಂಜಿ ಇರೋಂತಹ ಎಳ್ನೀರು ತೊಗೊಂಡಿದ್ವಿ ಸೊ ಅವನ ಕುಡಿಯಕತ್ತಾನ ನೋಡ್ರಿ ನಾವೇನು ಕುಡಿಲಿಲ್ಲ ಸೊ ನನಗೆ ಎಳ್ನೀರು ಅಷ್ಟು ಇಷ್ಟ ಆಗಂಗಿಲ್ಲ ಬಟ್ ಆರೋಗ್ಯ ದೃಷ್ಟಿಯಿಂದ ಕುಡಿಬೇಕು ಆದರೂ ನಾನು ಕುಡಿಯಂಗೆ ಆಗಂಗಿಲ್ಲ ಹಂಗಾಗಿ ಹರ್ಷು ಮಾತ್ರ ಕುಡ್ದ ಹಾಯ್ ಫ್ರೆಂಡ್ಸ್ ಸೊ ಇವಾಗ ಜಸ್ಟು ಸಂತಿಯಿಂದ ಬಂದ್ವಿ ಸೊ ಇವತ್ತು ಬುಧವಾರ ಇಲ್ಲಿ ಚಿಕ್ಕೇರಾಗ ಹೆಂಗಂದ್ರೆ ಬುಧವಾರ ಬುಧವಾರ ಸಂತಿ ಆಗ್ತೈತಿ ಸೊ ನಾನು ಭಾಳ ದಿನ ಆಗಿತ್ತು ಸಂತಿ ನೋಡ್ಲಿಲ್ಲಂಗೆ ಮೈಸೂರಾಗ ಹೆಂಗಾಗ್ತಿ ಅಂದ್ರೆ ಶಾಪ್ಗಳೊಳಗೆ ಸ್ವಸ್ವಲ್ಪ ಸ್ವಸ್ವಲ್ಪ ಇಟ್ಟಿರ್ತಾರೆ ಎಷ್ಟು ಬೇಕೋ ಅಷ್ಟು ತೊಗೊಂಬರ್ತೀವಿ ಬಟ್ ಇಲ್ಲಿ ಸಂತಿ ಅಂದರೆ ಹೆಂಗಾಗ್ತೈತಿ ನೋಡಿದ್ರಲ್ಲ ನೀವು ಎಷ್ಟು ಇವೊಂದು ಸಂತಿ ಒಂದು ಸಂತಿ ಮಾಡೋಕೆ ಕರ್ಕೊಂಡೋಗಿ ಇವಂದು ಜಾತ್ರೆ ಆಗ್ಬಿಟ್ಟತ್ತಲ್ಲಿ ಬರೀ ಪೇಪರ್ಮೆಂಟು ಚಾಕ್ಲೇಟ್ಸು ಅದು ಇದು ತೊಗೊಂಡಾನ ಬೋಟಿ ಅವು ಕರೆಯೋ ಬೋಟಿ ಇರ್ತಾವಲ್ಲ ಸೊ ಅದು ಎಲ್ಲ ತೊಗೊಂಡು ಇವಂದು ಜಾತ್ರೆ ಆದಂಗೆ ಆತು ಅವು ಹೋಗಿ ಬಂದ್ವಿ ಬಿಸಿಲು ಒಂದಿರಲಿಲ್ಲ ಅಂದ್ರೆ ಆರಾಮ ಅಡ್ಡಾಡ್ಬೋದಿತ್ತು ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ಬೇಗ ಹೋಗೋಣ ಅಂದ್ಕೊಂಡ್ವಿ ಆಗಲಿಲ್ಲ ನನ್ನ ತಮ್ಮ ಡ್ಯೂಟಿ ಬೇರೆ ಹೋಗೋನಿದ್ದಲ್ಲ ಹಿಂಗಾಗಿ ಅವ್ನು ಹೋದ್ಮೇಲೆ ಹೊರಗೆ ಹೋದ್ವಿ ಬಿಸಿಲು ಅಂದ್ರೆ ಬಿಸಿಲಿತ್ತು
ಓ ಹಾ, ಜಸ್ಟ್ ಈಗ ಬಂದ್ವಿ ನೋಡಿದ್ರಲ್ಲ ಎಷ್ಟು ಚಂದ ಸಂತಿ ಅಂತ. ಅಲ್ಲೆಲ್ಲ ತರಕಾರಿ ನೋಡಿದ ತಕ್ಷಣ ತಗೋಬೇಕು ಅನಿಸ್ತತಿ. ಫ್ರೆಶ್ ಫ್ರೆಶ್ ತರಕಾರಿ ತರ್ತಾರೆ ಇಲ್ಲೆಲ್ಲ, ಸುತ್ತಮುತ್ತಲು ಹಳ್ಳಿಯಿಂದ ತಗೊಂಬಂದಿರ್ತಾರ ಫ್ರೆಶ್ ತರಕಾರಿ. ಸೊ ನೋಡಿದ ತಕ್ಷಣ ಎಲ್ಲ ತಗೋಬೇಕು ಅನಿಸ್ತತಿ, ಅಷ್ಟು ಖುಷಿ ಆಗ್ತತಿ ಎಲ್ಲ ತರಕಾರಿ ನೋಡಿದ್ರೆ. ಬಟ್ ನಮಗೆ ಮೈಸೂರಾಗ ಹಿಂಗೆ ಸಿಗಂಗಿಲ್ಲ, ನಿಮ್ಗೆ ಗೊತ್ತೈತೆ ಸಿಟಿ ಒಳಗೆಲ್ಲ ಶಾಪ್ಗಳೊಳಗೆ ಎಷ್ಟು ಇಟ್ಟಿರ್ತಾರ ಮತ್ತು ಯಾವಾಗಿಂದ ಇಟ್ಟಿರ್ತಾರ ಗೊತ್ತಿರಲ್ಲ. ಸೊ ಅದೇ ತೊಗೊಂಬರ್ಬೇಕಾಗುತ್ತೆ. ಇಲ್ಲಾಂದ್ರೆ ಫ್ರೆಶ್ ತರಕಾರಿ ಮತ್ತು ಫುಲ್ ಎಷ್ಟು ಉದ್ದ ಹಚ್ಚಿರ್ತಾರ ತರಕಾರಿ ನೋಡ್ಬೋದಲ್ಲ, ಒಂಥರ ಸಂತಿ ಹೋಗ್ರದ ಮಜಾ. ಸೊ ಹಿಂಗಾಗಿ ಅವಾಗೆಲ್ಲ ಹೋಗ್ತಿದ್ವಿ ಇಲ್ಲಿದ್ದಾಗ, ಭಾಳ ದಿನ ಆಯ್ತು ಸಂತಿ ಹೋಗಿಲ್ಲಂಗಾಗಿ. ಹೋಗಿ ಜಸ್ಟ್ ಬಂದ್ವಿ, ಟೈಮ್ 1:30 ಆಗ್ಲೇ, ಇನ್ನೂ ಅಡುಗೆ ಏನಿಲ್ಲ. ಸೊ ಹಿಂಗಾಗಿ ಈಗ ಮಮ್ಮಿ ಬಿಸಿಲಿಂದ ಬಂದಿದ್ದಕ್ಕೆ ಪಾನಕ ಮಾಡಕತ್ತಾರ, ಪಾನಕ ಕುಡಿದು ನೋಡಬೇಕು ಏನಾದರೂ ಅನ್ನ ರೈಸ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ರಾತ್ರಿ ಏನಾದರೂ ಚಪಾತಿ ಅದು ಮಾಡ್ತೀವಿ. ಈಗ ಬರೀ ರೈಸು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅರ್ಶು ಆಟಾಡಕತ್ತಾನ. ಸೊ ಏನೇನು ತರಕಾರಿ ತೊಗೊಂಬಂದ್ವಿ ಏನು ಅನ್ನೋದನ್ನು ತೋರಿಸ್ತೀನಿ. ಮಮ್ಮಿ ಆಗಲೇ ತೆಗೆದು ಇಟ್ಟಾರ ನೋಡ್ರಿ. ಹಾ, ಇಷ್ಟೆಲ್ಲ ತರಕಾರಿ ತೊಗೊಂಬಂದಿವಿ. ಸೊಪ್ಪೇನು ಭಾಳ ತೊಗೊಳಿಲ್ಲ, ಯಾಕಂದ್ರೆ ಬಾಗಲ್ದಾಗ ಡೈಲಿ ಸೊಪ್ಪು ಮಾರಕ್ಕೆ ಬರ್ತಾವೆ, ಹಿಂಗಾಗಿ ತೊಗೊಳ್ಳಿಲ್ಲ. ಹರ್ಷುಗೆ ಪಾಪಡ್ ತೊಗೊಂಡ ಅಂತ ಹೇಳಿದ್ನಲ್ಲ, ಪಾಪಡು ಮತ್ತು ಅವನಿಗೆ ಇಲ್ಲಿ ಖಾರ ಫ್ರೆಶ್ ಮಾಡ್ತಾರ, ಹಾಗಾಗಿ ಅದನ್ನ ತೊಗೊಂಬಂದ್ವಿ. ಮತ್ತು ಸ್ವೀಟ್ ಕಾರ್ನು ಮತ್ತು ಅವನಿಗೆ ಏನೇನು ಹಣ್ಣು ಬೇಕೆಲ್ಲ ಮತ್ತು ತರಕಾರಿ ಎಲ್ಲ ತೊಗೊಂಬಂದ್ವಿ. ನುಗ್ಗಿಕಾಯಿ ಭಾಳ ದಿನ ಆಗಿತ್ತು ತಿಂದಿರಲಿಲ್ಲ, ಸೊ ನುಗ್ಗಿಕಾಯಿ ನೋಡತ್ಲೆ ಬಿಡಂಗೆ ಆಗಂಗಿಲ್ಲ. ಸೊ ಇವಾಗ ನೋಡ್ರಿ ಮಮ್ಮಿ ಪಾನಕ ಮಾಡಕತ್ತಾರ, ಯಾಕಂದ್ರೆ ಬಿಸಿಲಿಂದ ಬಂದ ತಕ್ಷಣ ಏನಾದರೂ ತಂಪನ್ ಕುಡಿಬೇಕು ಅನಿಸ್ತತಿ. ಹಿಂಗಾಗಿ ಹಾಯ್, ಎಲ್ಲರೂ ಹೆಂಗಿದ್ದೀರಾ? ನಾವು ಆರಾಮಿದ್ದೇವೆ ನೋಡ್ರಿ, ಎಲ್ಲರಿಗೂ ನಮಸ್ಕಾರ. ನೋಡ್ರಿ ನಮ್ಮ ಗಿಡದ್ರಿ ತೆಂಗಿನಕಾಯಿ ಎಷ್ಟು ದೊಡ್ಡ ದೊಡ್ಡ ಅದಾವು, ಭಾರಿ ದೊಡ್ಡ ತೆಂಗಿನಕಾಯಿ. ಇಡೀ ವಾರಕ್ಕೆ 2 ಕಾಯಿ ಎರಡು ನಮ್ಮ ಅಡಿಗೆಗೆ ಸಾಕು ನೋಡ್ರಿ, ಅಷ್ಟು ಚೆನ್ನಾಗಿರ್ತಾವು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಕಾಯಿ ಮಮ್ಮಿ ತೋರಿಸಿದ್ರು, ಭಾಳ ದೊಡ್ಡ ದೊಡ್ಡ ಕಾಯಿ. ಒಂದೇ ಹಿತ್ತಲಾಗೊಂದು ಗಿಡ ಐತಿ, ಬಾಗಲ್ದಾಗ ಒಂದು ಗಿಡ ಐತಿ. ಸೊ ಬಾಗಲ್ದಾಗ ಗಿಡದ ಕಾಯಿ ಅವು ಭಾಳ ದೊಡ್ಡ ದೊಡ್ಡ ಕಾಯಿ ಇರ್ತವೆ, ಒಳಗೆ ಕಾಯಿನೂ ಅಷ್ಟು ದೊಡ್ಡ ಇರ್ತವೆ, ಮತ್ತು ಕೊಬ್ಬರಿನೂ ಅಷ್ಟು ದಪ್ಪ, ಭಾಳ ಸ್ವೀಟ್ ಕೂಡ ಐತಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಈಗ ನೋಡಿರಿ ಎಲ್ಲ ಮಮ್ಮಿ ಸಪ್ರೇಟ್ ಸಪ್ರೇಟ್ ಮಾಡಕತ್ತಾರ ತರಕಾರಿ ಎಲ್ಲನೂ. ಸೊ ಇವಾಗ ಹರ್ಷು ಸ್ವೀಟ್ ಕಾರ್ನ್ ತಂದಿದ್ವಲ್ಲ, ಅದು ನೋಡಿ ತಂದ ತಕ್ಷಣ ಬೇಕು ಅವನಿಗೆ. ಸೊ ಹಿಂಗಾಗಿ ನಾನೇನು ಕುಚ್ಚಲಿಲ್ಲ, ಅವನಿಗೆ ಸುಟ್ಟಿದ್ದು ಬೇಕು ಅಂದ, ಹಿಂಗಾಗಿ ಸುಡಾಕತ್ತಿದ್ದೆ. ಸ್ವೀಟ್ ಕಾರ್ನ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತವೆ, ನಿಮಗೂ ಗೊತ್ತಿರ್ತೈತಿ. ಸೊ ಅದನ್ನು ನೋಡಿದ ತಕ್ಷಣ ಬಿಡಂಗೆ ಆಗಲಿಲ್ಲ. ನಾರ್ಮಲ್ ಇದ್ರಕ್ಕಿಂತ ಸ್ವೀಟ್ ಕಾರ್ನ ಇಲ್ಲಿ ಬರೋದು ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಮೊದಲೆಲ್ಲ ಇಲ್ಲಿ ಸಿಗ್ತಿರ್ಲಿಲ್ಲ, ಇವಾಗ ತರಾಕತ್ತಾರ ಸಂತಿ ಒಳಗೆ. ಸೊ ಹಂಗಾಗಿ ತಂದಿದ್ವಿ, ಹರ್ಷುಗೆ ಸುಟ್ಟು ಕೊಡಾಕತ್ತೀನಿ. ಸೊ ಇವಾಗ ಹರ್ಷುಗೆ ಕೊಟ್ಟು ನಾನು ತಿನ್ನಾಕತ್ತೀನಿ. ಹರ್ಷುಗೊಂದು ನನಗೊಂದು ಮಮ್ಮಿಗೊಂದು ಸುಟ್ಟಿದ್ದೆ. ಸೊ ಇವಾಗ ಹರ್ಷು ತಿನ್ನಾಕತ್ತಾನ. ಸೊ ಫ್ರೆಂಡ್ಸ್ ಇವಾಗ ಹರ್ಷು ನೋಡ್ರಿ ವಾಟರ್ ಮೆಲನ್ ಜ್ಯೂಸ್ ಅಂತ ಮಾಡಿಕೊಟ್ಟಿದ್ದೆ, ಅದನ್ನ ಕುಡ್ಕೋತ ಅದು ಅಂಬ್ರೆಲಾದ ಜೊತೆ ಆಡೋದು ಒಂದು ಇದು ಅವನಿಗೆ, ಅದರೊಳಗೆ ಕೂತ್ಕೊಂಡು ಜ್ಯೂಸ್ ಕುಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕುಂತಾನ. ಸೊ ಫ್ರೆಂಡ್ಸ್ ಹಂಗಾಗಿ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತೀರಿ ಇಲ್ಲಿ ತನಕ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.